ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ತಹಸೀಲ್ದಾರ್ ಶೋಭಿತಾ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ। ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ಬಯೋಮೆಟ್ರಿಕ್ ಅನ್ನು ಅಳವಡಿಸಬೇಕು। ಸಾರ್ವಜನಿಕರ ಕೆಲಸಗಳನ್ನು ಅತಿ ಶೀಘ್ರವಾಗಿ ಸಿಬ್ಬಂದಿ ಮಾಡಿಕೊಡಬೇಕು। ಸಾಗುವಳಿ ಚೀಟಿಗಳನ್ನು ಕೂಡಲೇ ವಿತರಿಸಬೇಕು। ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಸ್ವಾಗತಗಾರರನ್ನು ನೇಮಕ ಮಾಡಬೇಕು। ಈಗಾಗಲೇ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಾಣಗೊಂಡಿರುವ ಶೌಚಾಲಯ ನಿರ್ವಹಣೆ ಇಲ್ಲದೆ ಸರಗುತ್ತಿದೆ। ಕೂಡಲೇ ದುರಸ್ತಿ ಮಾಡಿಸಬೇಕು। ಕಚೇರಿಯಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ರಿಪೇರಿ ಆಗುವ ಕೊಳವೆ ಬಾವಿಯನ್ನು ದುರಸ್ತಿಗೊಳಿಸಬೇಕು ಎಂದು ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ತಹಸೀಲ್ದಾರ್ ಶೋಭಿತಾ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ। ಏನಿವತ್ತು ನಮ್ಮ ಮನ ತಹಸೀಲ್ದಾರ್ ಅವರು ನೂತನವಾಗಿ ನಮ್ಮ ಒಂದು ಮುಳಬಾಗಿಲು ತಾಲೂಕು ಕಚೇರಿಗೆ ಬಂದಿದ್ದಾರೆ। ಅವರು ಬಂದಿರೋ ಒಂದು ಕಾರಣಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣವತಿಯಿಂದ ಅವರನ್ನ ಸ್ವಾಗತ ಕೋರೋ ಮುಖಾಂತರ ನಮ್ಮದು ಕೆಲವೊಂದು ರೈತಾಪಿ ವರ್ಗ ಮತ್ತು ಸಾರ್ವಜನಿಕರ ಪರ ಒಂದು ಬೇಡಿಕೆಗಳು ಏನಿದೆ ಮೊದಲನೇ ಬೇಡಿಕೆಯಾಗಿ ಬಯೋಮೆಟ್ರಿಕ್ ಅಳವಡಿಸಬೇಕು। ಎರಡನೇ ಬೇಡಿಕೆ ಒಂದು ಸ್ವಾಗತ ಕಾರಣ ಇಟ್ಬಿಟ್ಟು ಈ ಸಾರ್ವಜನಿಕರು ಏನು ಬರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ವಿ। ಮತ್ತು ಮೂರನೇ ಬೇಡಿಕೆಯಾಗಿ ಸಾರ್ವಜನಿಕರ ಕೆಲಸಗಳು ಏನು ವಿಳಂಬ ಆಗ್ತಾ ಇದೆ ಅದರ ಬಗ್ಗೆ ಏನು ತೊಂದರೆಗಳಿದೆ ವಿಳಂಬ ಆಗ್ತಾ ಇದೆ ಅದರ ಬಗ್ಗೆ ಬೇಗ ಒಂದು ಶೀಘ್ರ ಪರಿಶೀಲನೆ ಮಾಡಿ ಅವನು ಬೇಗ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ। ಮತ್ತು ದರಖಾಸ್ತು ಮೂಲಕ ಬರಬೇಕಾಗಿರ್ತಕ್ಕಂಥ ಸಾಗುವಳಿ ಚೀಟಿಗಳು ಇಶ್ಯೂ ಆಗಬೇಕಾಗಿತ್ತು ಅದು ಹಾಗೆ ಉಳ್ಕೊಂಡಿದೆ ಅದನ್ನು ಪರಿಶೀಲನೆ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ। ಮತ್ತು ಪಿ ನಂಬರ್ ಈಗ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಏನು ಪಿ ನಂಬರ್ ತೆಗೆಸ್ಬಿಟ್ಟು ದುರಸ್ತಿ ಮಾಡಬೇಕು ಅಂತ ಹೇಳಿದರು ಅದನ್ನು ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ರೂ ಅದು ಕೆಲಸ ಆಗ್ತಾ ಇಲ್ಲ ಕಾರಣ ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ಗಳಿಲ್ಲ ಅಂತ ಹೇಳ್ತಾರೆ ಅದನ್ನು ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಸ್ವಾಗತವನ್ನು ಕೋರಿ ಈ ಒಂದು ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದೀವಿ। ಅವರು ಇದನ್ನು ಶೀಘ್ರವೇ ಪರಿಶೀಲನೆ ಮಾಡಿ ನಮಗೆ ಏನು ಸಹಕಾರ ನೀಡಬೇಕು ಮತ್ತು ಸಾರ್ವಜನಿಕರಿಗೆ ಏನು ಅನುಕೂಲಗಳು ಸಿಗಬೇಕು ಇದನ್ನು ಸಿಗೋ ಥರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ। ಅವ್ರಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸ್ವಾಗತವನ್ನು ಕೋರಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ।